ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಉದ್ಯೋಗ ವಾರ್ತೆಯಲ್ಲಿ ಏನ್ ಡಿಸ್ಕಸ್ ಮಾಡ್ತಿದ್ದೀವಪ್ಪ ಅಂದ್ರೆ, ಸೊ ನೋಡ್ರಿ, ರಿಕ್ರೂಟ್ಮೆಂಟ್ ರ್ಯಾಲಿ ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಯಾವ್ದ್ರ ಬಗ್ಗೆ ರಿಕ್ರೂಟ್ಮೆಂಟ್ ಅಪ್ಪ ಅಂದ್ರೆ, ಅಗ್ನಿಪಥ್ ಯೋಜನೆ ಇತ್ತಲ್ಲ ಅದರ ರಿಕ್ರೂಟ್ಮೆಂಟ್ ರ್ಯಾಲಿ ನೋಟಿಫಿಕೇಶನ್ ಅನ್ನ ಬಿಟ್ಟಿದ್ದಾರೆ. ಸೊ ಏನ್ ಹೇಳ್ತಿದ್ದಾರೆ ನೋಡ್ರಿ, ಆನ್ಲೈನ್ ರಿಜಿಸ್ಟ್ರೇಷನ್ ಇಸ್ ಮ್ಯಾಂಡೇಟರಿ, ಆಲ್ ಕ್ಯಾಂಡಿಡೇಟ್ಸ್ ಟು ಲಾಗ್ ಇನ್ ಟು ಜಾಯಿನ್ ಇಂಡಿಯನ್ ಆರ್ಮಿ ವೆಬ್ಸೈಟ್ ಜಾಯಿನ್ ಇಂಡಿಯನ್ ಆರ್ಮಿ ಡಾಟ್ ಎನ್ಐಸಿ ಡಾಟ್ ಇನ್. ರಿಜಿಸ್ಟ್ರೇಷನ್ ವಿಲ್ ಬಿ ಓಪನ್ ಫ್ರಮ್ ಜುಲೈ 2022 ಆನ್ವರ್ಡ್ಸ್ ಬೈ ರೆಸ್ಪೆಕ್ಟಿವ್ ARO's ಫಾರ್ ಅಗ್ನಿವೀರ್ಸ್ ಜನರಲ್ ಡ್ಯೂಟಿ, ಅಗ್ನಿವೀರ್ಸ್ ಟೆಕ್ನಿಕಲ್, ಅಗ್ನಿವೀರ್ ಟೆಕ್ನಿಕಲ್, ಏವಿಯೇಷನ್ ಅಂಡ್ ಅಮ್ಯುನೇಷನ್ಸ್ ಎಕ್ಸಾಮಿನಿಯರ್, ಅಗ್ನಿವೀರ್ ಕ್ಲರ್ಕ್, ಸ್ಟೋರ್ ಕೀಪರ್ ಟೆಕ್ನಿಕಲ್, ಅಗ್ನಿವೀರ್ ಟ್ರೇಡ್ಸ್ಮನ್ 10th ಪಾಸ್ ಅಂಡ್ ಅಗ್ನಿವೀರ್ ಟ್ರೇಡ್ಸ್ಮನ್ 8th ಪಾಸ್ ಆಸ್ ಪರ್ ದ ಅಗ್ರೋ ARO ರ್ಯಾಲಿ ಶೆಡ್ಯೂಲ್. ಸೊ ನೋಡ್ರಿ, ಏನ್ ಹೇಳ್ತಿದ್ದಾರೆ ಅಂದ್ರೆ, ಅಗ್ನಿಪಥ್ ಯೋಜನೆ ಇದೆಯಲ್ಲ ಅದ್ರದ ಅಗ್ನಿವೀರ್ ರಿಕ್ರೂಟ್ಮೆಂಟ್ ಬಗ್ಗೆ ಇವರು ಹೇಳ್ತಿದ್ದಾರೆ. ಅದು ಕೂಡ ಓಪನಿಂಗ್ ಯಾವಾಗ ಆಗತ್ತಪ್ಪ ಅಂದ್ರೆ, ಜುಲೈಯಲ್ಲಿ ಓಪನ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ನೀವು ಅದಕ್ಕೆ ಏನ್ ಮಾಡ್ಬೇಕಂದ್ರೆ, ಆರ್ಮಿ ವೆಬ್ಸೈಟ್ ಅನ್ನ ವಿಸಿಟ್ ಮಾಡ್ಬೇಕಾಗುತ್ತೆ. ಯಾವ್ದಪ್ಪ ಅಂದ್ರೆ www.joinindianarmy.nic.in, ಇದನ್ನೇನಪ್ಪ ಅಂದ್ರೆ ವಿಸಿಟ್ ಮಾಡ್ಬೇಕಾಗುತ್ತೆ. ಜೊತೆ ನೋಡ್ರಿ, ಇಲ್ಲಿ ಏನಪ್ಪಾ ಅಂದ್ರೆ, ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋದು ಕಂಪಲ್ಸರಿ ಆಗಿದೆ ಅಂತ ಅವರು ಹೇಳ್ತಿದ್ದಾರೆ. ಸೊ ಇಲ್ಲಿರುವಂತಹ ಹುದ್ದೆಗಳು ಯಾವ್ದಪ್ಪ ಅಂದ್ರೆ, ಫಸ್ಟ್ ಅಗ್ನಿವೀರ್ ಜನರಲ್ ಡ್ಯೂಟಿ, ಅಗ್ನಿವೀರ್ ಟೆಕ್ನಿಕಲ್, ಅಗ್ನಿವೀರ್ ಟೆಕ್ನಿಕಲ್ ಏವಿಯೇಷನ್ ಅಮ್ಯುನೇಷನ್ ಎಕ್ಸಾಮಿನರ್, ಅಗ್ನಿವೀರ್ ಕ್ಲರ್ಕ್, ಸ್ಟೋರ್ ಕೀಪರ್ ಟೆಕ್ನಿಕಲ್, ಅಗ್ನಿವೀರ್ ಟ್ರೇಡ್ಸ್ಮನ್ 10th ಪಾಸ್, ಅಗ್ನಿವೀರ್ ಟ್ರೇಡ್ಸ್ಮನ್ 8th ಪಾಸ್, ಇವೇನಪ್ಪ ಅಂದ್ರೆ ಹುದ್ದೆಗಳಿವೆ. ಇದಾದ್ಮೇಲೆ ನೋಡ್ರಿ, ನೆಕ್ಸ್ಟ್ ಏನ್ ಹೇಳ್ತಾರೆ ಅಂದ್ರೆ, ಎನ್ರೋಲ್ಮೆಂಟ್ ಬಗ್ಗೆ ಹೇಳ್ತಿದ್ದಾರೆ. ಸೊ ಇದೇನಪ್ಪ ಅಂದ್ರೆ, 4 ವರ್ಷ ಸರ್ವಿಸ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ಕ್ಯಾಂಡಿಡೇಟ್ಸ್ ವಿಲ್ ಬಿ ಎನ್ರೋಲ್ಡ್ ಅಂಡರ್ ದ ಆರ್ಮಿ ಆಕ್ಟ್ 1950 ಫಾರ್ ಅ ಸರ್ವಿಸ್ ಡ್ಯೂರೇಷನ್ ಆಫ್ 4 ಇಯರ್ಸ್ ಇನ್ಕ್ಲೂಡಿಂಗ್ ದ ಟ್ರೈನಿಂಗ್ ಪೀರಿಯಡ್. ಸೊ ನೋಡ್ರಿ, ನಿಮ್ಗೆ ಏನಪ್ಪಾ ಅಂದ್ರೆ, ಆರ್ಮಿ ಆಕ್ಟ್ 1950 ಇದ್ರೊಳಗೆ ಎನ್ರೋಲ್ ಮಾಡ್ತಾರೆ. ಸೊ ಡ್ಯೂರೇಷನ್ ಎಷ್ಟಿರುತ್ತಪ್ಪ ಅಂದ್ರೆ, ನಿಮ್ಗೆ 4 ವರ್ಷ ಡ್ಯೂರೇಷನ್ ಇರುತ್ತೆ, ಇನ್ಕ್ಲೂಡಿಂಗ್ ಏನಪ್ಪಾ ಅಂದ್ರೆ ಟ್ರೈನಿಂಗ್ ಪೀರಿಯಡ್ ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ, ನೆಕ್ಸ್ಟ್ ಏನ್ ಹೇಳ್ತಿದ್ದಾರೆ ಅಂದ್ರೆ, ಸರ್ವಿಸ್ ಆಫ್ ಅಗ್ನಿವೀರ್ ವಿಲ್ ಕಮೆನ್ಸ್ ಫ್ರಮ್ ದ ಡೇಟ್ ಆಫ್ ಎನ್ರೋಲ್ಮೆಂಟ್. ನಿಮ್ಗೆ ಯಾವಾಗ ಎನ್ರೋಲ್ಮೆಂಟ್ ಮಾಡ್ತಾರಲ್ಲ ಅವಾಗಿಂದನೇ ನಿಮ್ದು ಸರ್ವಿಸ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅಗ್ನಿವೀರ್ಸ್ ವುಡ್ ಫಾರ್ಮ್ ಅ ಡಿಸ್ಟಿಂಕ್ಟ್ ರ್ಯಾಂಕ್ ಇನ್ ದ ಐಎ ಇಂಡಿಯನ್ ಆರ್ಮಿ, ಡಿಫ್ರೆಂಟ್ ಫ್ರಮ್ ಅದರ್ ಎಕ್ಸಿಸ್ಟಿಂಗ್ ರ್ಯಾಂಕ್. ಸೊ ನಿಮ್ಗೆ ಏನ್ ಅಗ್ನಿವೀರ್ಸ್ ಇರ್ತಿರಲ್ಲ, ನಿಮ್ಗೆ ಇಂಡಿಯನ್ ಆರ್ಮಿಲಿ ಏನಪ್ಪಾ ಅಂದ್ರೆ ಡಿಫ್ರೆಂಟ್ ರ್ಯಾಂಕ್ ಕೊಡ್ತಾರೆ ಎಕ್ಸಿಸ್ಟಿಂಗ್ ರ್ಯಾಂಕ್ ಗಿಂತ. ಲೀವ್ ಯೂನಿಫಾರ್ಮ್ ಪೇ ಅಲವೆನ್ಸಸ್ ಡ್ಯೂರಿಂಗ್ ದ ಸರ್ವಿಸ್ ಪೀರಿಯಡ್ ಆಫ್ 4 ಇಯರ್ಸ್ ವಿಲ್ ಬಿ ಗವರ್ನ್ಡ್ ಬೈ ಆರ್ಡರ್ಸ್ ಅಂಡ್ ಇನ್ಸ್ಟ್ರಕ್ಷನ್ ಇನ್ ರೆಸ್ಪೆಕ್ಟಿವ್ ಆಫ್ ಸಚ್ ಇಂಡಿವಿಜುವಲ್ಸ್ ಇಶ್ಯೂಡ್ ಬೈ ಗವರ್ಮೆಂಟ್ ಆಫ್ ಇಂಡಿಯಾ ಫ್ರಮ್ ಟೈಮ್ ಟು ಟೈಮ್. ಸೊ ನೋಡ್ರಿ, ನಿಮ್ಗೆ ಲೀವ್ ಇರ್ಲಿ, ಇನ್ಫಾರ್ಮ್ ಕೊಡೋದಿರ್ಲಿ, ಪೇ ಅಂಡ್ ಅಲವೆನ್ಸಸ್ ಇರುತ್ತಲ್ಲ ಪೀರಿಯಡ್, ಟೈಮ್ ಟು ಟೈಮ್ ಏನಾಗುತ್ತಪ್ಪ ಅಂದ್ರೆ ಚೇಂಜ್ ಆಗುತ್ತೆ, ಅದು ಕೂಡ ಏನಪ್ಪಾ ಅಂದ್ರೆ ಗವರ್ಮೆಂಟ್ ಆಫ್ ಇಂಡಿಯಾ ಆರ್ಡರ್ ಪ್ರಕಾರ ನಡೆಯುತ್ತೆ ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ, ನೆಕ್ಸ್ಟ್ ಏನ್ ಹೇಳ್ತಿದ್ದಾರೆ ಅಂದ್ರೆ, ಅಗ್ನಿವೀರ್ಸ್ ವಿಲ್ ಬಿ ಲಯಬಲ್ ಟು ಅಸೈನ್ ಟು ಎನಿ ಡ್ಯೂಟಿ ಇನ್ ಆರ್ಗನೈಸೇಷನಲ್ ಇಂಟ್ರೆಸ್ಟ್ ಆಸ್ ಡಿಸೈಡೆಡ್ ಫ್ರಮ್ ಟೈಮ್ ಟು ಟೈಮ್. ಸೊ ನಿಮ್ಗೆ ಯಾವುದೇ ತರ ಅಂದ್ರೆ ಡ್ಯೂಟಿ ಕೂಡ ಕೊಡಬಹುದು ಅಂತ ಹೇಳ್ತಿದ್ದಾರೆ. ಅಗ್ನಿವೀರ್ಸ್ ಕ್ಯಾನ್ ಬಿ ಪೋಸ್ಟೆಡ್ ಟು ಎನಿ ರೆಜಿಮೆಂಟ್ ಆರ್ ಯೂನಿಟ್ ಅಂಡ್ ಕ್ಯಾನ್ ಬಿ ಫರ್ದರ್ ಟ್ರಾನ್ಸ್ಫರ್ ಟು ಎನಿ ಆರ್ಗನೈಸೇಷನಲ್ ಇಂಟ್ರೆಸ್ಟ್. ಸೊ ನಿಮ್ಗೆ ಪರ್ಟಿಕ್ಯುಲರ್ ಪೋಸ್ಟ್ ಮತ್ತೆ ರೆಜಿಮೆಂಟ್ ಅಂತ ಕೊಡಲ್ಲ, ನಿಮ್ಗೆ ಯಾವುದೇ ರೆಜಿಮೆಂಟ್ ಗೆ ಬೇಕಾದ್ರೆ ಅಥವಾ ಯಾವುದೇ ಯೂನಿಟ್ ಬೇಕಾದ್ರೂ ಕೂಡ ಏನಪ್ಪಾ ಅಂದ್ರೆ ಟ್ರಾನ್ಸ್ಫರ್ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಡಿಸ್ಚಾರ್ಜ್ ನೋಡೋದಾದ್ರೆ, ಆಲ್ ಅಗ್ನಿವೀರ್ಸ್ ವಿಲ್ ಬಿ ಡಿಸ್ಚಾರ್ಜ್ ಆನ್ ಕಂಪ್ಲೀಷನ್ ಆಫ್ 4 ಇಯರ್ಸ್ ಆಫ್ ಸರ್ವಿಸ್. ಅಂದ್ರೆ ಒಂದ್ಸರಿ ನಿಮ್ 4 ವರ್ಷ ಸರ್ವಿಸ್ ಆದ್ಮೇಲೆ ನಿಮ್ನ ಡಿಸ್ಚಾರ್ಜ್ ಮಾಡ್ತಾರೆ. ಆನ್ ಡಿಸ್ಚಾರ್ಜ್ ಆಫ್ಟರ್ ಕಂಪ್ಲೀಷನ್ ಆಫ್ 4 ಇಯರ್ಸ್ ಅಗ್ನಿವೀರ್ಸ್ ವಿಲ್ ಬಿ ಪೇಡ್ ಅ ಸೇವಾನಿಧಿ ಪ್ಯಾಕೇಜ್ ಟು ಎನೇಬಲ್ ದೆಮ್ ಟು ರಿಟರ್ನ್ ಟು ದ ಸೊಸೈಟಿ ಫಾರ್ ಪರ್ಸೂಯಿಂಗ್ ಎಂಪ್ಲಾಯ್ಮೆಂಟ್ ಇನ್ ಅದರ್ ಸೆಕ್ಟರ್ಸ್. ನಿಮ್ಗೆ ಏನಪ್ಪಾ ಅಂದ್ರೆ, ಸೇವಾನಿಧಿ ಪ್ಯಾಕೇಜ್ ಇಂದ ಅಮೌಂಟ್ ಕೊಡ್ತಾರೆ, ಅದರಿಂದ ಏನಪ್ಪಾ ಅಂದ್ರೆ ನೀವು ಅದರ್ ಸೆಕ್ಟರ್ಸ್ ಮತ್ತೆ ಸಿವಿಲಿಯನ್ಸ್ ಅಲ್ಲಿ ಏನಪ್ಪಾ ಅಂದ್ರೆ ಎಂಪ್ಲಾಯ್ಮೆಂಟ್ ಅನ್ನ ಹುಡ್ಕೋಬೇಕಾಗುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಅಗ್ನಿವೀರ್ಸ್ ವಿಲ್ ನಾಟ್ ಬಿ ಎಲಿಜಿಬಲ್ ಫಾರ್ ಎನಿ ಕೈಂಡ್ ಆಫ್ ಪೆನ್ಷನ್ಸ್ ಆರ್ ಗ್ರಾಜ್ಯುಟಿ, ನೈದರ್ ದೇ ವಿಲ್ ಬಿ ಎಲಿಜಿಬಲ್ ಫಾರ್ ಎಕ್ಸ್ ಸರ್ವಿಸ್ಮೆನ್ ಕಾಂಟ್ರಿಬ್ಯೂಟರಿ ಹೆಲ್ತ್ ಸ್ಕೀಮ್, ಕ್ಯಾಂಟೀನ್ ಸ್ಟೋರ್ ಡಿಪಾರ್ಟ್ಮೆಂಟ್ ಫೆಸಿಲಿಟೀಸ್, ಎಕ್ಸ್ ಸರ್ವಿಸ್ಮೆನ್ ಸ್ಟೇಟಸ್ ಆರ್ ಅದರ್ ರಿಲೇಟೆಡ್ ಬೆನಿಫಿಟ್ಸ್. ಸೊ ನೋಡ್ರಿ, ನಿಮ್ಗೇನಪ್ಪ ಅಂದ್ರೆ ಯಾವುದೇ ತರನಾದಂತ ಪೆನ್ಷನ್ ಇರಲ್ಲ, ಗ್ರಾಜ್ಯುಟಿ ಇರಲ್ಲ, ಆಮೇಲೆ ನಿಮ್ಗೆ ಏನಪ್ಪಾ ಅಂದ್ರೆ ಎಕ್ಸ್ ಸರ್ವಿಸ್ಮೆನ್ ಕಾಂಟ್ರಿಬ್ಯೂಟರಿ ಹೆಲ್ತ್ ಸ್ಕೀಮ್ ಒಳಗೆ ನಿಮ್ಗೆ ಯಾವುದೇ ತರನಾದಂತ ಎಲಿಜಿಬಿಲಿಟಿ ಇರಲ್ಲ, ಅದೇ ತರ ಕ್ಯಾಂಟೀನ್ ಸ್ಟೋರ್ ಡಿಪಾರ್ಟ್ಮೆಂಟ್ ಅಲ್ಲೂ ನಿಮ್ಗೆ ಫೆಸಿಲಿಟೀಸ್ ಇರಲ್ಲ, ಎಕ್ಸ್ ಸರ್ವಿಸ್ಮೆನ್ ಸ್ಟೇಟಸ್ ಕೂಡ ಏನಪ್ಪಾ ಅಂದ್ರೆ ಅದರ್ ರಿಲೇಟೆಡ್ ಬೆನಿಫಿಟ್ಸ್ ಕೂಡ ಇರಲ್ಲ ಅಂತ ಹೇಳ್ತಿದ್ದಾರೆ. ಇದಾದ ಮೇಲೆ ನೋಡ್ರಿ, ಏನ್ ಹೇಳ್ತಿದ್ದಾರೆ ಅಂದ್ರೆ, ಅಗ್ನಿವೀರ್ಸ್ ವಿಲ್ ಬಿ ಬಾರ್ಡ್ ಫ್ರಮ್ ಡಿಸ್ಕ್ಲೋಸಿಂಗ್ ಕ್ಲಾಸಿಫೈಡ್ ಇನ್ಫಾರ್ಮೇಶನ್ ಗೇನ್ ಡ್ಯೂರಿಂಗ್ ದ ಸರ್ವಿಸ್ ಟು ಎನಿ ಅನ್ಆಥರೈಸ್ಡ್ ಪರ್ಸನ್ ಆರ್ ಸೋರ್ಸ್ ಅಂಡರ್ ದ ಅಫಿಷಿಯಲ್ ಸೀಕ್ರೆಟ್ಸ್ ಆಕ್ಟ್ 1923. ಇನ್ ಕೇಸ್ ನೀವೇನಾದ್ರೂ ಅವರು ಟ್ರೈನಿಂಗ್ ಪೀರಿಯಡ್ ಅಲ್ಲಿ ಕೊಟ್ಟಂತ ಸೀಕ್ರೆಟ್ ಏನಾದ್ರೂ ಲೀಕ್ ಮಾಡಿದ್ರೆ ನಿಮ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಡ್ಯೂಟಿಯಿಂದ ಡಿಸ್ಚಾರ್ಜ್ ಮಾಡ್ತಾರೆ, ಮತ್ತೆ ನಿಮ್ನ ಅಫಿಷಿಯಲ್ ಸೀಕ್ರೆಟ್ ಆಕ್ಟ್ ಅದರೊಳಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಚಾರ್ಜ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಸೊ ಇದಾದ್ಮೇಲೆ ನೋಡ್ರಿ, ಎಂಪ್ಲಾಯಬಿಲಿಟಿ ಹೇಳಿದೀವಿ ಆಗ್ಲೇ, 4 ವರ್ಷ ಇರುತ್ತೆ ಅಂತ. ಸೊ ನಿಮಗೆ ಲೀವ್ ನೋಡೋದಾದ್ರೆ ಪ್ರತಿ ವರ್ಷ ಎಷ್ಟು ಲೀವ್ ಇರ್ತಪ್ಪ ಅಂದ್ರೆ, ನಿಮ್ಗೆ 30 ದಿನ, ವರ್ಷಕ್ಕೆ 30 ದಿನ ನಿಮ್ಗೆ ಏನಂದ್ರೆ ರಜೆಗಳು ಸಿಗುತ್ತೆ ಅಂತ ಇಲ್ಲಿ ಹೇಳ್ಬೋದು. ಜೊತೆಗೆ ನಿಮ್ಗೆ ಮೆಡಿಕಲ್ ಕಂಡೀಷನ್ಸ್ ಮೇಲೆ ಅಥವಾ ಮೆಡಿಕಲ್ ಅಡ್ವೈಸ್ ಮೇಲೆ ಏನಪ್ಪಾ ಅಂದ್ರೆ ಸೀಕ್ ಲೀವ್ ಕೂಡ ಕೊಡ್ತಾರೆ. ಸೊ ನೋಡ್ರಿ, ಅಲವೆನ್ಸಸ್ ಮತ್ತೆ ಪ್ಯಾಕೇಜ್ ನೋಡೋದಾದ್ರೆ ಪ್ರತಿ ವರ್ಷ ಎಷ್ಟು ಕೊಡ್ತಾರಪ್ಪ ಅಂದ್ರೆ, 1ನೇ ವರ್ಷ ನಿಮ್ಗೆ
ಅಪ್ಲಿಕೇಬಲ್ ಅಲವೆನ್ಸಸ್ ಕೊಟ್ರೆ ಎರಡನೇ ವರ್ಷ ಏನಿರುತ್ತಪ್ಪ ಅಂದ್ರೆ 33,000 ಪ್ಲಸ್ ಅಪ್ಲಿಕೇಬಲ್ ಅಲವೆನ್ಸಸ್ ಇರುತ್ತೆ. ಮೂರನೇ ವರ್ಷ ಏನಿರುತ್ತಪ್ಪ ಅಂದ್ರೆ ನಿಮ್ ಸ್ಯಾಲ್ರಿ 36,500 ರುಪೀಸ್ ಪ್ಲಸ್ ಅಪ್ಲಿಕೇಬಲ್ ಅಲವೆನ್ಸಸ್ ಇರುತ್ತೆ. ನಾಲ್ಕನೇ ವರ್ಷ ನಿಮ್ಗೆ ಏನಪ್ಪ ಅಂದ್ರೆ 40,000 ಪ್ಲಸ್ ಅಪ್ಲಿಕೇಬಲ್ ಅಲವೆನ್ಸಸ್ ನ ಕೊಡ್ತಾರೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನ್ ಹೇಳ್ತಿದ್ದಾರೆ ಅಂದ್ರೆ ಫ್ರಮ್ ದ ಅಬೌವ್ ಪ್ಯಾಕೇಜ್ 30% ವಿಲ್ ಬಿ ಕಂಪಲ್ಸರಿಲಿ ಡೆಪಾಸಿಟೆಡ್ ಇನ್ ಎವ್ರಿ ಮಂತ್ ಇನ್ ಕಾರ್ಪಸ್ ವಿಚ್ ವಿಲ್ ಬಿ ಮ್ಯಾಚ್ ಟು ದ ಜಿಯೋ ವಿಚ್ ವಿಲ್ ಬಿ ಮ್ಯಾಚ್ ಬೈ ದ ಗವರ್ಮೆಂಟ್ ಆಫ್ ಇಂಡಿಯಾ. ಬ್ಯಾಲೆನ್ಸ್ ಅಮೌಂಟ್ ಲೆಸ್ ಕಾರ್ಪಸ್ ಕಾಂಟ್ರಿಬ್ಯೂಷನ್ ವಿಲ್ ಬಿ ಇನ್ ದ ಹ್ಯಾಂಡ್ ಕಾಂಪೊನೆಂಟ್. ಅಂದ್ರೆ ಇದೇನ್ ಪ್ಯಾಕೇಜ್ ಇದೆಯಲ್ಲ ಇದ್ರಲ್ಲಿ ಏನಪ್ಪ ಅಂದ್ರೆ 30% ಏನಿದೆಯಲ್ಲ ಅಮೌಂಟ್ ಅದನ್ನೇನ್ ಮಾಡ್ತಾರೆ ಅಂದ್ರೆ ಕಂಪಲ್ಸರಿ ಡೆಪಾಸಿಟ್ ಮಾಡ್ತಾರೆ. ಯಾವ್ದಕ್ಕಂದ್ರೆ ನಿಮ್ದೇನು ಸೇವಾನಿಧಿ ಪ್ಯಾಕೇಜ್ ಇದೆಯಲ್ಲ ಅದಕ್ಕೆ ಡೆಪಾಸಿಟ್ ಮಾಡ್ತಾರೆ. ಅಷ್ಟೇ ಅಮೌಂಟ್ ಅನ್ನು ಕೂಡ ಏನಪ್ಪ ಅಂದ್ರೆ ಗವರ್ಮೆಂಟ್ ಆಫ್ ಇಂಡಿಯಾ ಕಾಂಟ್ರಿಬ್ಯೂಟ್ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ನೋಡ್ರಿ ಸೇವಾನಿಧಿ ಪ್ಯಾಕೇಜ್ ಬಗ್ಗೆ ನೋಡೋದಾದ್ರೆ ಇಲ್ಲೇನ್ ಹೇಳ್ತಿದಾರಪ್ಪ ಅಂದ್ರೆ ಆನ್ ಡಿಸ್ಚಾರ್ಜ್ ಆಫ್ 4 ಇಯರ್ಸ್ ಆನ್ ಡಿಸ್ಚಾರ್ಜ್ ಆಟ್ 4 ಇಯರ್ಸ್ ದ ಕಾರ್ಪಸ್ ಆಫ್ 5.02 ಲ್ಯಾಕ್ಸ್ ವಿಲ್ ಬಿ ಮ್ಯಾಚ್ಡ್ ಬೈ ದ ಗವರ್ಮೆಂಟ್ ಆಫ್ ಇಂಡಿಯಾ ಅನ್ ಅಮೌಂಟ್ ಆಫ್ 10.0 ಲ್ಯಾಕ್ಸ್ ಅಂಡ್ ಅಕ್ಯೂರ್ಡ್ ಇಂಟ್ರೆಸ್ಟ್ ವಿಲ್ ಬಿ ಗಿವನ್ ಟು ದ ಅಗ್ನಿವೀರ್ಸ್. ಇನ್ ಕೇಸ್ ಅಗ್ನಿವೀರ್ಸ್ ಹೂ ಆರ್ ಸಬ್ಸಿಕ್ವೆಂಟ್ಲಿ ಸೆಲೆಕ್ಟೆಡ್ ಫಾರ್ ದ ಎನ್ರೋಲ್ಮೆಂಟ್ ಇನ್ ಇಂಡಿಯನ್ ಆರ್ಮಿ ಆರ್ ರೆಗ್ಯುಲರ್ ಕ್ಯಾಡರ್ ದ ಸೇವಾನಿಧಿ ಪ್ಯಾಕೇಜ್ ವಿಲ್ ಬಿ ಲೇಡ್ ವಿಲ್ ಬಿ ಪೇಡ್ ಟು ದೆಮ್ ವಿಲ್ ಬಿ ಕಂಪ್ರೈಸ್ ಓನ್ಲಿ ದೇರ್ ಕಾಂಟ್ರಿಬ್ಯೂಷನ್ ಇನ್ಕ್ಲೂಡಿಂಗ್ ಅಕ್ಯೂರ್ಡ್ ಇಂಟ್ರೆಸ್ಟ್ ದೇರ್ ಆನ್. ಇನ್ ಕೇಸ್ ಆಫ್ ಅಗ್ನಿವೀರ್ ಎಕ್ಸಿಸ್ಟಿಂಗ್ ಸರ್ವಿಸ್ ಬಿಫೋರ್ ದ ಎಂಡ್ ಆಫ್ ದೇರ್ ಎಂಗೇಜ್ಮೆಂಟ್ ಪೀರಿಯಡ್ ಆನ್ ದೇರ್ ಓನ್ ಇಂಟ್ರೆಸ್ಟ್ ಆನ್ ದೇರ್ ಓನ್ ರಿಕ್ವೆಸ್ಟ್ ದ ಇಂಡಿವಿಜುವಲ್ ಸೇವಾನಿಧಿ ಪ್ಯಾಕೇಜ್ ಅಕ್ಯುಮುಲೇಟೆಡ್ ಆಸ್ ಆನ್ ಡೇಟ್ ವಿಲ್ ಬಿ ಪೇಡ್ ವಿತ್ ಅಪ್ಲಿಕೇಬಲ್ ರೇಟ್ ಆಫ್ ಇಂಟ್ರೆಸ್ಟ್. ಇನ್ ಸಚ್ ಕೇಸಸ್ ನೋ ಗವರ್ಮೆಂಟ್ ಕಾಂಟ್ರಿಬ್ಯೂಷನ್ ಟು ಸೇವಾನಿಧಿ ಪ್ಯಾಕೇಜ್ ವಿಲ್ ಬಿ ಎಂಟೈಟಲ್ಡ್ ದ ಸೇವಾನಿಧಿ ವಿಲ್ ಬಿ ಎಕ್ಸಂಪ್ಟ್ ಫ್ರಮ್ ಇನ್ಕಮ್ ಟ್ಯಾಕ್ಸ್. ಸೊ ನೋಡ್ರಿ ಇಲ್ಲೇನ್ ಹೇಳ್ತಿದಾರೆ ಅಂದ್ರೆ ಪ್ರತಿ ತಿಂಗಳು ನೀವು ಅಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಿರಲ್ಲ ಅದು 4 ವರ್ಷಕ್ಕೆ ಎಷ್ಟಾಗುತ್ತಪ್ಪ ಅಂದ್ರೆ 5.02 ಲ್ಯಾಕ್ಸ್ ಆಗುತ್ತೆ. ಅದೇ ತರನಾಗಿ ಅದನ್ನ ಏನ್ ಮಾಡ್ತಾರೆ ಅಂದ್ರೆ ನಿಮ್ಗೆ ಗವರ್ಮೆಂಟ್ ಇಂದ 5.02 ಲ್ಯಾಕ್ಸ್ ಕೂಡಿಸಿ ನಿಮ್ಗೆ ಸರ್ವಿಸ್ ಮುಗಿದ ತಕ್ಷಣ ಕೊಡ್ತಾರೆ. ಇನ್ ಕೇಸ್ ನೀವೇನಾದ್ರೂ ಇಂಡಿಯನ್ ಆರ್ಮಿ ಸೆಲೆಕ್ಟ್ ಆದ್ರೆ ನಿಮ್ಗೆ ಏನ್ ಮಾಡ್ತಾರೆ ಗವರ್ಮೆಂಟ್ ಆಫ್ ಅಮೌಂಟ್ ಏನಿರುತ್ತಲ್ಲ ಆ ಪ್ಯಾಕೇಜ್ ಅನ್ನ ಕೊಡಲ್ಲ, ಜಸ್ಟ್ 5.02 ಲ್ಯಾಕ್ಸ್ ಕೊಡ್ತಾರೆ. ಇನ್ ಕೇಸ್ ನೀವೇನಾದ್ರೂ ಏನ್ ಮಾಡಿದ್ರಪ್ಪ ಅಂದ್ರೆ ನಾನು 4 ವರ್ಷಕ್ಕಿಂತ ಮುಂಚೆ ನೀವೇನಾದ್ರೂ ಸರ್ವಿಸ್ ಇಂದ ರಿಟೈರ್ಡ್ ಆದ್ರೆ ನಿಮ್ಮ ಸೇವಾನಿಧಿ ಪ್ಯಾಕೇಜ್ ಅಲ್ಲಿ ಎಷ್ಟು ಅಮೌಂಟ್ ಇರುತ್ತೆ, ಗವರ್ಮೆಂಟ್ ಕಾಂಟ್ರಿಬ್ಯೂಷನ್ ಏನು ಇರಲ್ಲ, ಬರೀ ನಿಮ್ಮ ಸೇವಾನಿಧಿ ಪ್ಯಾಕೇಜ್ ಅಲ್ಲಿ ಎಷ್ಟು ಅಮೌಂಟ್ ಇರುತ್ತೆ ಅದ್ರ ಜೊತೆಗೆ ಎಷ್ಟು ಇಂಟ್ರೆಸ್ಟ್ ಬರುತ್ತೆ ಅದನ್ನ ಕೂಡಿಸಿ ನಿಮ್ಗೆ ಏನಪ್ಪಾ ಅಂದ್ರೆ ಪೇಮೆಂಟ್ ಅನ್ನ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಯಾರೆಲ್ಲ ಕಂಪ್ಲೀಟ್ ಆಗಿ 4 ವರ್ಷ ಡ್ಯೂಟಿ ಮಾಡ್ತಾರಲ್ಲ ಅವ್ರಿಗೆ ಮಾತ್ರ ಸೇವಾನಿಧಿ ಪ್ಯಾಕೇಜ್ ಇಂದ ಈ 10.04 ಲ್ಯಾಕ್ಸ್ ಪ್ಲಸ್ ಏನ್ ಇಂಟ್ರೆಸ್ಟ್ ಇದೆಲ್ಲ ಅದನ್ನ ಪೇಡ್ ಮಾಡ್ತಾರೆ. ಅದೇ ತರನಾಗಿ ಸೇವಾನಿಧಿ ಪ್ಯಾಕೇಜ್ ಇಂದ ಏನ್ ಅಮೌಂಟ್ ಬರುತ್ತಲ್ಲ ಅದನ್ನ ಇನ್ಕಮ್ ಟ್ಯಾಕ್ಸ್ ಒಳಪಡಿಸಲ್ಲ ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ ಲೈಫ್ ಇನ್ಸೂರೆನ್ಸ್ ಕವರ್ ನೋಡೋದಾದ್ರೆ ಅಗ್ನಿವೀರ್ಸ್ ವಿಲ್ ಬಿ ಪ್ರೊವೈಡೆಡ್ ನಾನ್ ಕಾಂಟ್ರಿಬ್ಯೂಟರಿ ಲೈಫ್ ಇನ್ಸೂರೆನ್ಸ್ ಕವರ್ ಆಫ್ 48 ಲ್ಯಾಕ್ಸ್ ಫಾರ್ ದ ಡ್ಯೂರೇಷನ್ ಆಫ್ ದೇರ್ ಎಂಗೇಜ್ಮೆಂಟ್ ಪೀರಿಯಡ್. ದೇ ವಿಲ್ ನಾಟ್ ಬಿ ಎಲಿಜಿಬಲ್ ಫಾರ್ ಆರ್ಮಿ ಗ್ರೂಪ್ ಇನ್ಸೂರೆನ್ಸ್ ಫಂಡ್ ಸ್ಕೀಮ್ಸ್ ಆರ್ ಬೆನಿಫಿಟ್ಸ್. ಸೊ ನಿಮಗೆ ಲೈಫ್ ಇನ್ಸೂರೆನ್ಸ್ ಎಷ್ಟು ಕೊಡ್ತಾರಪ್ಪ ಅಂದ್ರೆ 48 ಲಕ್ಷದವರೆಗೂ ಕೊಡ್ತಾರೆ. ನಿಮ್ಮ ಎಂಗೇಜ್ಮೆಂಟ್ ಡ್ಯೂರೇಷನ್ ಅಲ್ಲಿ ಎಷ್ಟಿರುತ್ತಲ್ಲ ಅಲ್ಲಿವರೆಗೆ ಏನಪ್ಪ ಅಂದ್ರೆ 48 ಲಕ್ಷದ ಲೈಫ್ ಇನ್ಸೂರೆನ್ಸ್ ನಿಮಗೆ ಕೊಟ್ಟಿರ್ತಾರೆ. ಅದಾದ್ಮೇಲೆ ನಿಮ್ಗೆ ಯಾವುದೇ ತರ ಅಂತ ಆರ್ಮಿ ಗ್ರೂಪ್ ಇನ್ಸೂರೆನ್ಸ್ ಫಂಡ್ ಅನ್ನ ಕೊಡಲ್ಲ ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ ಬೆನಿಫಿಟ್ಸ್ ಏನ್ ಹೇಳ್ತಿದಾರೆ ಅಂದ್ರೆ ಬೆನಿಫಿಟ್ಸ್ ಫಾರ್ ಪರ್ಸನಲ್ ಎಕ್ಸಿಸ್ಟಿಂಗ್ ಅಟ್ 4 ಇಯರ್ಸ್ ಏನ್ ಹೇಳ್ತಿದಾರೆ ಅಂದ್ರೆ ಆಫ್ಟರ್ ಕಂಪ್ಲೀಟಿಂಗ್ 4 ಇಯರ್ಸ್ ಆಫ್ ಸರ್ವಿಸ್ ದ ಫಾಲೋಯಿಂಗ್ ಬೆನಿಫಿಟ್ಸ್ ವಿಲ್ ಬಿ ಅಲೌಡ್ ಫಾರ್ ದ ಎಕ್ಸಿಸ್ಟಿಂಗ್ ಇಂಡಿವಿಜುವಲ್ಸ್. ಏನಪ್ಪಾ ಅಂದ್ರೆ ಸೇವಾನಿಧಿ ಪ್ಯಾಕೇಜ್ ಹೇಳಿದರೆ ಅಗ್ನಿವೀರ್ ಸ್ಕಿಲ್ ಸರ್ಟಿಫಿಕೇಟ್ ಕೊಡ್ತಾರೆ. ಇಲ್ಲೇನಾಗುತ್ತಪ್ಪ ಅಂದ್ರೆ ಅಟ್ ದ ಎಂಡ್ ಆಫ್ ದ ಎಂಗೇಜ್ಮೆಂಟ್ ಪೀರಿಯಡ್ ಡೀಟೇಲ್ ಸ್ಕಿಲ್ ಸೆಟ್ ಸರ್ಟಿಫಿಕೇಟ್ ವಿಲ್ ಬಿ ಪ್ರೊವೈಡೆಡ್ ಟು ದ ಅಗ್ನಿವೀರ್ಸ್ ಹೈಲೈಟೆಡ್ ದ ಸ್ಕಿಲ್ಸ್ ಅಂಡ್ ಲೆವೆಲ್ಸ್ ಆಫ್ ಕಾಂಪಿಟೆನ್ಸಿ ಅಕ್ವೈರ್ಡ್ ಬೈ ದ ಪರ್ಸನಲ್ ಡ್ಯೂರಿಂಗ್ ದ ಎಂಗೇಜ್ಮೆಂಟ್ ಪೀರಿಯಡ್. ಸೊ ನಿಮಗೆ ಏನಪ್ಪ ಅಂದ್ರೆ ಈಗ ಒಂದ್ಸರಿ ನೀವು ಅಗ್ನಿವೀರ್ಸ್ ಆಗಿ ರಿಟೈರ್ಡ್ ಆದ್ಮೇಲೆ ನಿಮಗೆ ಒಂದು ಸ್ಕಿಲ್ ಸರ್ಟಿಫಿಕೇಟ್ ನ ಕೊಡ್ತಾರೆ, ಅದರೊಳಗೆ ನೀವು ಎಷ್ಟು ಕಾಂಪಿಟೇಟ್ ಇದ್ದೀರಾ ಅಂದ್ರೆ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತೀರಾ, ಏನೇನು ಸ್ಕಿಲ್ ಕೊಟ್ಟಿದ್ದಾರೆ ಅನ್ನೋದನ್ನ ಹೇಳ್ತಾರೆ. ಇದಾದ್ಮೇಲೆ ನೋಡ್ರಿ ಅಗ್ನಿವೀರ್ಸ್ ಹೂ ಹ್ಯಾಸ್ ಬಿನ್ ಎನ್ರೋಲ್ಡ್ ಆಫ್ಟರ್ ಕ್ವಾಲಿಫೈಯಿಂಗ್ ಕ್ಲಾಸ್ 10th ಸರ್ಟಿಫಿಕೇಟ್ ಆಫ್ 12th ಇಕ್ವಿವಲೆಂಟ್ ವಿಲ್ ಬಿ ಗಿವನ್ ಟು ದ ಇಕ್ವಿಲೆಂಟ್ ಗಿವನ್ ಆನ್ ದ ಕಂಪ್ಲೀಷನ್ ಆಫ್ ದೇರ್ 4 ಇಯರ್ಸ್ ಎಂಗೇಜ್ಮೆಂಟ್ ಪೀರಿಯಡ್ ಬೇಸ್ಡ್ ಆನ್ ದ ಸ್ಕಿಲ್ಸ್ ಅಟೆಂಡ್ ಡೀಟೇಲ್ ಇನ್ಸ್ಟ್ರಕ್ಷನ್ಸ್ ಹ್ಯಾಲ್ ಬಿ ಇಶ್ಯೂಡ್ ಸಪರೇಟ್ಲಿ. ಸೊ ನೋಡ್ರಿ ನೀವು 10th ಮೇಲೆ ಏನಾದ್ರೂ ಅಗ್ನಿವೀರ್ಸ್ ಸೆಲೆಕ್ಟ್ ಆಗಿದ್ರೆ ನಿಮ್ಗೆ ಏನ್ ಮಾಡ್ತಾರಪ್ಪ ಅಂದ್ರೆ 12th ಕ್ಲಾಸಿಗೆ ಇಕ್ವಿವಲೆಂಟ್ ಆದಂತ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ 4 ವರ್ಷ ಕಂಪ್ಲೀಟ್ ಆದ್ಮೇಲೆ. ಅದು ಕೂಡ ಏನಪ್ಪ ಅಂದ್ರೆ ನಿಮ್ ಸ್ಕಿಲ್ ಎಷ್ಟು ಅಟೆಂಡ್ ಆಗಿದ್ರೆ ಅನ್ನೋದ್ರ ಮೇಲೆ ಕೊಡ್ತಾರೆ ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ ಹೆಂಗ್ ರಿಜಿಸ್ಟ್ರೇಷನ್ ಮಾಡೋದಂದ್ರೆ ಆಲ್ ಕ್ಯಾಂಡಿಡೇಟ್ಸ್ ಟು ಲಾಗ್ ಆನ್ ಟು ಜಾಯಿನ್ ಇಂಡಿಯನ್ ಆರ್ಮಿ .nic.in ಚೆಕ್ ದೇರ್ ಎಲಿಜಿಬಿಲಿಟಿ ಸ್ಟೇಟಸ್ ಅಂಡ್ ಕ್ರಿಯೇಟ್ ಪ್ರೊಫೈಲ್ ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ನೀವೇನ್ ಮಾಡ್ಬೇಕಂದ್ರೆ ಜಾಯಿನ್ ಇಂಡಿಯನ್ ಆರ್ಮಿ .nic.in ಈ ವೆಬ್ಸೈಟ್ ಗೆ ವಿಸಿಟ್ ಮಾಡ್ಬೇಕಾಗತ್ತೆ. ಸೊ ನೋಡ್ರಿ ಫಸ್ಟ್ ಏನಪ್ಪ ಅಂದ್ರೆ ಇದಕ್ಕಿಂತ ಮುಂಚೆ ನೋಡ್ರಿ ಆರ್ಮಿ ರಿಕ್ರೂಟ್ಮೆಂಟ್ ರಾಲಿ ಅಂಡರ್ ದ ಅಗ್ನಿಪಥ್ ಸ್ಕೀಮ್ ವಿಲ್ ಬಿ ಹೆಲ್ಡ್ ಅಟ್ ಅಂತ ಹೇಳಿ ನಿಮ್ಗೆ ಏನಂದ್ರೆ ಅಡ್ಮಿಟ್ ಕಾರ್ಡ್ ನ ಕೊಡ್ತಾರೆ, ಅದು ಕೂಡ ನಿಮ್ ಇಮೇಲ್ ಗೆ ಬರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಫಸ್ಟ್ ಅಗ್ನಿವೀರ್ಸ್ ಜನರಲ್ ಡ್ಯೂಟಿ ಆಲ್ ಆರ್ಮ್ಸ್ ಇವರಿಗೆ ಏನ್ ಎಜುಕೇಶನ್ ಇದೆ ಅಂದ್ರೆ ಕ್ಲಾಸ್ 10th ಆರ್ ಮೆಟ್ರಿಕ್ ವಿತ್ 45% ಮಾರ್ಕ್ಸ್ ಇನ್ ಅಗ್ರಿಗೇಟ್ ಅಂಡ್ 33% ಇನ್ ಸಬ್ಜೆಕ್ಟ್ ಫಾರ್ ಬೋರ್ಡ್ಸ್ ಫಾಲೋಯಿಂಗ್
ಇನ್ ಇಂಡಿವಿಜುವಲ್ ಸಬ್ಜೆಕ್ಟ್ ಆಫ್ ಗ್ರೇಡ್ ವಿಚ್ ಕಂಟೆಂಟ್ಸ್ 33% ಅಂಡ್ ಓವರ್ ಆಲ್ ಅಗ್ರಿಗೇಟ್ ಆಫ್ C2 ಇನ್ ಗ್ರೇಡ್ ಆರ್ ಇಕ್ವಲೆಂಟ್ ಕರೆಸ್ಪಾಂಡಿಂಗ್ ಟು 45% ಇನ್ ಅಗ್ರಿಗೇಟ್. ಅಂದ್ರೆ ಏನ್ ಹೇಳ್ತಿದ್ರು ಅಂದ್ರೆ ನೀವು ಜಸ್ಟ್ 10th ಪಾಸ್ ಆದ್ರೆ ಸಾಕು, ಮಿನಿಮಮ್ ಎಷ್ಟು ಮಾರ್ಕ್ಸ್ ತಗೋಬೇಕಪ್ಪ ಅಂದ್ರೆ ನೀವು 45% ಅನ್ನ ತಗೊಂಡಿರ್ಬೇಕು, ಜೊತೆಗೆ ಪ್ರತಿಯೊಂದು ಸಬ್ಜೆಕ್ಟ್ ಅಲ್ಲೂ ನೀವೇನಂದ್ರೆ 33 ಮಾರ್ಕ್ಸ್ ಅನ್ನ ತಗೊಂಡಿರ್ಬೇಕು. ಇಲ್ಲಿ ಏಜ್ ಲಿಮಿಟ್ ಎಷ್ಟಿದೆಯಪ್ಪ ಅಂದ್ರೆ 17.5 ವರ್ಷದಿಂದ 23 ವರ್ಷ. ಅದಾದ್ಮೇಲೆ ನೋಡ್ರಿ ಅಗ್ನಿವೀರ್ ಟೆಕ್ ಇಲ್ಲಿ ಮತ್ತೆ ಅಗ್ನಿವೀರ್ ಟೆಕ್ ಏವಿಯೇಷನ್ ಅಂಡ್ ಅಮ್ಯುನೇಷನ್ ಎಕ್ಸಾಮಿನರ್ ಇಲ್ಲಿ ಏನಿದೆಪ್ಪ ಅಂದ್ರೆ 10+2 ಇಂಟರ್ಮೀಡಿಯೇಟ್ ಎಕ್ಸಾಮಿನೇಷನ್ ಪಾಸ್ ಇನ್ ಸೈನ್ಸ್ ವಿತ್ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಅಂಡ್ ಇಂಗ್ಲಿಷ್ ವಿತ್ 50% ಮಾರ್ಕ್ಸ್ ಇನ್ ಅಗ್ರಿಗೇಟ್ ಅಂಡ್ 40% ಇನ್ ಈಚ್. ಸೊ ಇಲ್ಲಿ ಏನಿದೆಯಪ್ಪ ಅಂದ್ರೆ ನಿಮ್ಗೆ ನೀವು ಜಸ್ಟ್ 10th ಪಾಸ್ ಆಗಿರೋದ್ರೆ ಸಾಲ, 10th ಜೊತೆಗೆ ಏನಪ್ಪ ಅಂದ್ರೆ 10th ಕ್ಲಾಸ್ ಜೊತೆಗೆ ನೀವು PUC ನ ಕೂಡ ಪಾಸ್ ಆಗಿರಬೇಕು. ಅದು ಕೂಡ ಇಲ್ಲಪ್ಪ ಅಂದ್ರೆ ಸೈನ್ಸ್ ಫಿಸಿಕ್ಸ್ ಮ್ಯಾಥ್ಸ್ ಕೆಮಿಸ್ಟ್ರಿ ಮತ್ತೆ ಮ್ಯಾಥ್ಸ್ ಅಲ್ಲಿ ನೀವು ಏನಪ್ಪ ಅಂದ್ರೆ ಪಾಸ್ ಆಗಿರ್ಬೇಕಾಗುತ್ತೆ. ಜೊತೆಗೆ ನೋಡ್ರಿ ಇಂಗ್ಲಿಷ್ ಇವೆಲ್ಲ ಅಗ್ರಿಗೇಟ್ ಕೂಡಿದ್ರೆ 50% ಆಗಿರ್ಬೇಕು. ಅಂದ್ರೆ ನಿಮ್ಮ 12th ಏನಾಗಿರ್ಬೇಕು ಅಂದ್ರೆ ಸೈನ್ಸ್ ಸಬ್ಜೆಕ್ಟ್ ಆಗಿರ್ಬೇಕು. ಜೊತೆಗೆ ಏನಪ್ಪ ಅಂದ್ರೆ PUC ಕೆಮಿಸ್ಟ್ರಿ ಮ್ಯಾಥ್ಸ್ ಮತ್ತೆ ಇಂಗ್ಲಿಷ್ ತೆಗೆದಾಗ ನಿಮ್ಮ ಅಗ್ರಿಗೇಟ್ ಎಷ್ಟು ಇರ್ಬೇಕಂದ್ರೆ 50% ಮಾರ್ಕ್ಸ್ ಇರಬೇಕು. ಓವರ್ ಆಲ್ ಅಗ್ರಿಗೇಟ್ ಎಷ್ಟು ಇರ್ಬೇಕಪ್ಪ ಅಂದ್ರೆ 40% ಇರ್ಬೇಕಂತ ಹೇಳ್ತಿದ್ದಾರೆ. ಜೊತೆಗೆ 40% ಏನಪ್ಪ ಅಂದ್ರೆ ಪ್ರತಿಯೊಂದು ಸಬ್ಜೆಕ್ಟ್ ಅಲ್ಲಿ ಇರ್ಬೇಕಂತ ಹೇಳ್ತಿದ್ದಾರೆ. ಇದ್ರ ಜೊತೆ ನೋಡ್ರಿ 10+2 ಆರ್ ಇಂಟರ್ಮೀಡಿಯೇಟ್ ಎಕ್ಸಾಮ್ ಪಾಸ್ ಫ್ರಮ್ ಎನಿ ರೆಕಗ್ನೈಸ್ ಸ್ಟೇಟ್ ಎಜುಕೇಶನ್ ಬೋರ್ಡ್ ಆರ್ ಸೆಂಟ್ರಲ್ ಎಜುಕೇಶನ್ ಬೋರ್ಡ್ ಟು ಇನ್ಕ್ಲೂಡ್ NIOS ಆರ್ ITI ಕೋರ್ಸ್ ಫ್ರಮ್ ಮಿನಿಮಮ್ 1 ಇಯರ್ ರಿಕ್ವೈರ್ಡ್ ಫೀಲ್ಡ್ ವಿತ್ NSQF ಲೆವೆಲ್ 4 ಆರ್ ಅಬೌವ್. ಸೊ ನೋಡ್ರಿ 10+2 ಆರ್ ಅಥವಾ ಇಂಟರ್ಮೀಡಿಯೇಟ್ ಎಕ್ಸಾಮಿನೇಷನ್ ಮಾಡಿ ಸ್ಟೇಟ್ ಮತ್ತೆ ಸೆಂಟ್ರಲ್ ರೆಕಗ್ನೈಸ್ ಬೋರ್ಡ್ ಅದ್ರೊಳಗೆ ಏನ್ ಇನ್ಕ್ಲೂಡ್ ಆಗಿರ್ಬೇಕಪ್ಪ ಅಂದ್ರೆ NIOS ಮತ್ತೆ ITI ಕೋರ್ಸ್ ಅನ್ನು ಇನ್ಕ್ಲೂಡ್ ಆಗಿದ್ರೆ 1 ವರ್ಷ ಅಂತವ್ರು ಕೂಡ ಎಲಿಜಿಬಲ್ ಆಗ್ತೀರಾ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಅಗ್ನಿವೀರ್ ಕ್ಲರ್ಕ್ ಆರ್ ಸ್ಟೋರ್ ಕೀಪರ್ ಟೆಕ್ನಿಕಲ್ ಅಲಾರ್ಮ್ಸ್. ಇಲ್ಲಿ ಏನಿದೆ ಅಂದ್ರೆ 10+2 ಆರ್ ಇಂಟರ್ಮೀಡಿಯೇಟ್ ಎಕ್ಸಾಮ್ ಪಾಸ್ ಇನ್ ಎನಿ ಸ್ಟ್ರೀಮ್ ಆರ್ಟ್ಸ್ ಕಾಮರ್ಸ್ ಸೈನ್ಸ್ ವಿತ್ 60% ಮಾರ್ಕ್ಸ್ ಇನ್ ಅಗ್ರಿಗೇಟ್ ಅಂಡ್ ಮಿನಿಮಮ್ 50% ಮಾರ್ಕ್ಸ್ ಇನ್ ಈ ಸಬ್ಜೆಕ್ಟ್ ಸೆಕ್ಯೂರಿಂಗ್ 50% ಇನ್ ಇಂಗ್ಲಿಷ್ ಅಂಡ್ ಮ್ಯಾಥ್ಸ್ ಅಕೌಂಟ್ಸ್ ಬುಕ್ಸ್ ಕೀಪಿಂಗ್ ಇನ್ CI ಕ್ಲಾಸ್ 12 ಇಸ್ ಮ್ಯಾಂಡೇಟರಿ. ಸೊ ಇಲ್ಲಿ ಏನಪ್ಪ ಅಂದ್ರೆ ನೀವು PUC ಪಾಸ್ ಆಗಿರ್ಬೇಕು, ಅದು ಕೂಡ ಆರ್ಟ್ಸ್ ಸೈನ್ಸ್ ಕಾಮರ್ಸ್ ಯಾವ್ದ್ರಲ್ಲಾದ್ರೂ ನಡೆಯುತ್ತೆ. ಸೊ ಓವರ್ ಆಲ್ ಅಗ್ರಿಗೇಟ್ ಎಷ್ಟು ಇರ್ಬೇಕಂದ್ರೆ ನಿಮ್ದು 60% ಇರ್ಬೇಕಾಗುತ್ತೆ. ಪ್ರತಿಯೊಂದು ಸಬ್ಜೆಕ್ಟ್ ಅಲ್ಲೂ ನಿಮ್ಮ ಅಗ್ರಿಗೇಟ್ ಎಷ್ಟು ಇರ್ಬೇಕಂದ್ರೆ 50% ಇರ್ಬೇಕಾಗುತ್ತೆ. ಅದೇ ತರ ನೋಡ್ರಿ ನಿಮ್ಗೆ 50% ಮ್ಯಾಂಡೇಟರಿ ಇದೆ ಯಾವ್ದ್ರಲ್ಲಪ್ಪ ಅಂದ್ರೆ ಇಂಗ್ಲಿಷ್ ಮತ್ತೆ ಮ್ಯಾಥ್ಸ್ ಅಥವಾ ಇಂಗ್ಲಿಷ್ ಮತ್ತೆ ಅಕೌಂಟ್ಸ್ ಅಥವಾ ಇಂಗ್ಲಿಷ್ ಮತ್ತೆ ಬುಕ್ಸ್ ಕೀಪಿಂಗ್. ಇದ್ರಲ್ಲಿ ಏನಂದ್ರೆ ನಿಮ್ದು 50% ಮ್ಯಾಂಡೇಟರಿ ಮಾರ್ಕ್ಸ್ ಇರುತ್ತೆ. ಇದಾದ್ಮೇಲೆ ನಿಮ್ದು ಏಜ್ ಲಿಮಿಟ್ ಎಷ್ಟು ಇರುತ್ತಪ್ಪ ಅಂದ್ರೆ 17.5 ವರ್ಷದಿಂದ 23 ವರ್ಷ ಇರುತ್ತೆ. ನೆಕ್ಸ್ಟ್ ಇದೆ ನೋಡ್ರಿ ಅಗ್ನಿವೀರ್ ಟ್ರೇಡ್ಸ್ಮನ್ ಆಲ್ ಆರ್ಮ್ಸ್ 10th ಪಾಸ್. ಇಲ್ಲಿ ಏನಿದೆ ಅಂದ್ರೆ ನೀವು 10th ಕ್ಲಾಸ್ ಪಾಸ್ ಆಗಿದ್ರೆ ಸಾಕು, ನೀವು ಈ ಹುದ್ದೆಗೆ ಎಲಿಜಿಬಲ್ ಆಗ್ತೀರಾ. ಪ್ರತಿಯೊಂದು ಸಬ್ಜೆಕ್ಟ್ ಅಲ್ಲೂ ನೀವೇನಂತ ಅಂದ್ರೆ 33 ಮಾರ್ಕ್ಸ್ ನ ತಗೊಂಡಿರ್ಬೇಕಾಗುತ್ತೆ. ಇಲ್ಲಿ ಕೂಡ ನಿಮ್ಮ ಎಲಿಜಿಬಿಲಿಟಿ ಏಜ್ ಲಿಮಿಟ್ ಏನಿದೆ ಅಂದ್ರೆ 17.5 ವರ್ಷದಿಂದ 23 ವರ್ಷ. ಇದಾದ್ಮೇಲೆ ನೋಡ್ರಿ ಅಗ್ನಿವೀರ್ ಟ್ರೇಡ್ಸ್ಮನ್ ಆಲ್ ಆರ್ಮ್ಸ್ 8th ಪಾಸ್. ಇವ್ರಿಗೆ ಏನಿದೆ ಅಂದ್ರೆ ಕ್ಲಾಸ್ 8 ಸಿಂಪಲ್ ಪಾಸ್ ಇರುತ್ತೆ, ಯಾವುದೇ ತರನ ಅಂತ ಅಗ್ರಿಗೇಟ್ ಇಲ್ಲ. ಬಟ್ ಏನಪ್ಪ ಅಂದ್ರೆ ನಿಮ್ಗೆ ಪ್ರತಿಯೊಂದು ಸಬ್ಜೆಕ್ಟ್ ಅಲ್ಲೂ 33 ಮಾರ್ಕ್ಸ್ ನ ಸ್ಕೋರ್ ಮಾಡಿರ್ಬೇಕು. ಜೊತೆಗೆ ನೋಡ್ರಿ ಇಲ್ಲಿ ಕೂಡ ಏಜ್ ಲಿಮಿಟ್ ಏನಪ್ಪ ಅಂದ್ರೆ 17.5 ವರ್ಷದಿಂದ 23 ವರ್ಷ. ದ ಅಪ್ಪರ್ ಏಜ್ ಲಿಮಿಟ್ ಹ್ಯಾಸ್ ಬೀನ್ ರಿಲ್ಯಾಕ್ಸ್ಡ್ ಫ್ರಮ್ 21 to 23 ಇಯರ್ಸ್ ಆಸ್ ಅನ್ ಒನ್ ಟೈಮ್ ಮೆಜರ್ ಫಾರ್ ರಿಕ್ರೂಟ್ಮೆಂಟ್ 22-23. ಸೊ ನೋಡ್ರಿ ಏಜ್ ಲಿಮಿಟ್ ಏನಿದೆಲ್ಲ 21 ರಿಂದ 23 ವರ್ಷದವರೆಗೂ ಒನ್ ಟೈಮ್ ರಿಲ್ಯಾಕ್ಸೇಷನ್ ಅಷ್ಟೇ ಮಾಡಿದರೆ. ಮುಂದಿನ ವರ್ಷ ಏನಾದ್ರೂ ರ್ಯಾಲಿ ಮಾಡಿದ್ರೆ ಅಲ್ಲಿ ಏಜ್ ಲಿಮಿಟ್ ಎಷ್ಟಿರುತ್ತಪ್ಪ ಅಂದ್ರೆ 21 ಇರುತ್ತೆ 23 ಇಲ್ಲ ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ ರಿಲ್ಯಾಕ್ಸೇಷನ್ ಇನ್ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಹೇಳಿದ್ದಾರೆ, ಸ್ಪೆಷಲ್ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಹೇಳಿದ್ದಾರೆ. ಸೊ ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ನೋಡೋದಾದ್ರೆ ಇಲ್ಲಿ ನೋಡ್ರಿ ಏನಪ್ಪ ಅಂದ್ರೆ ಫಸ್ಟ್ 1.6 ಕಿಲೋಮೀಟರ್ ರನ್ ಮಾಡೋದಿರುತ್ತೆ. ಇದು ಕೂಡ ನೀವೇನಂದ್ರೆ 5:30 ಒಳಗೆ ಓಡಿದ್ರೆ ನಿಮ್ಗೆ 60 ಮಾರ್ಕ್ಸ್ ಕೊಡ್ತಾರೆ. ನೀವೇನಾದ್ರೆ 5:31 ಇಂದ 5:45 ಒಳಗೆ ಓಡಿದ್ರೆ 48 ಮಾರ್ಕ್ಸ್ ಅನ್ನ ಕೊಡ್ತಾರೆ. ಇಲ್ಲಿ ನೋಡ್ರಿ ಗ್ರೂಪ್ 1 ಗ್ರೂಪ್ 2 ಮಾಡಿದರೆ. ಸೊ ನೀವೇನಾದ್ರೂ ಗ್ರೂಪ್ 1 ಅಲ್ಲಿ ಓಡಿದ್ರೆ ನಿಮ್ಗೆ 60 ಮಾರ್ಕ್ಸ್, ಗ್ರೂಪ್ 2 ಅಲ್ಲಿ ಓಡಿದ್ರೆ 48 ಮಾರ್ಕ್ಸ್. ಅದೇ ತರನೇ ಪುಲ್ಅಪ್ಸ್ ನೋಡೋದಾದ್ರೆ ನೀವೇನಾದ್ರೂ 10 ಪುಲ್ಅಪ್ ಹೊಡೆದ್ರೆ ನಿಮ್ಗೆ ಎಷ್ಟಪ್ಪ ಅಂದ್ರೆ 40 ಮಾರ್ಕ್ಸ್ ಕೊಡ್ತಾರೆ. 9 ಹೊಡೆದ್ರೆ 33 ಮಾರ್ಕ್ಸ್ ಕೊಡ್ತಾರೆ. 8 ಪುಲ್ಅಪ್ಸ್ ಮಾಡಿದ್ರೆ 27 ಮಾರ್ಕ್ಸ್, 7 ಪುಲ್ಅಪ್ಸ್ ಮಾಡಿದ್ರೆ 21 ಮಾರ್ಕ್ಸ್, 6 ಪುಲ್ಅಪ್ ಮಾಡಿದ್ರೆ 16 ಮಾರ್ಕ್ಸ್ ಅನ್ನ ಕೊಡ್ತಾರೆ. ಅದಾದ್ಮೇಲೆ ನಿಮಗೆ 9 ಫೀಟ್ ಡಿಚ್ ಇರುತ್ತೆ, ಇದು ನೀವು ಕ್ವಾಲಿಫೈ ಆಗಲೇಬೇಕು. ಇದಾದ್ಮೇಲೆ ಜಿಗ್ಜಾಗ್ ಬ್ಯಾಲೆನ್ಸ್ ಇರುತ್ತೆ, ಇದು ಏನಪ್ಪ ಅಂದ್ರೆ ಕ್ವಾಲಿಫೈಯಿಂಗ್ ನೇಚರ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ ಮೆಡಿಕಲ್ ಟೆಸ್ಟ್ ಮಾಡ್ತಾರೆ. ಅದಾದ್ಮೇಲೆ ನಿಮಗೆ ರಿಟರ್ನ್ ಟೆಸ್ಟ್ ಇದು ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಇರುತ್ತೆ. ಇಲ್ಲೇನ್ ಹೇಳ್ತಿದ್ದಾರೆ ಅಂದ್ರೆ ವಿಲ್ ಬಿ ಕಂಡಕ್ಟೆಡ್ ಫಾರ್ ಮೆಡಿಕಲಿ ಫಿಟ್ ಕ್ಯಾಂಡಿಡೇಟ್ಸ್ ಅಟ್ ನಾಮಿನೇಟೆಡ್ ವೆನ್ಯೂ. ಡೇಟ್ ಅಂಡ್ ಟೈಮ್ ಆಫ್ ದ ರಿಟರ್ನ್ ಟೆಸ್ಟ್ ವಿಲ್ ಬಿ ಇಂಟಿಮೇಟೆಡ್ ಅಟ್ ರಾಲಿ ಸೈಟ್ ಥ್ರೂ ಅಡ್ಮಿಟ್ ಕಾರ್ಡ್ಸ್. ಅಡ್ಮಿಟ್ ಕಾರ್ಡ್ಸ್ ಆಫ್ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಆರ್ ಎಕ್ಸಾಮಿನೇಷನ್ ಫಾರ್ ದ ರ್ಯಾಲಿ ಫಿಟ್ ಕ್ಯಾಂಡಿಡೇಟ್ಸ್ ವಿಲ್ ಬಿ ಇಶ್ಯೂಡ್ ಬೈ ರ್ಯಾಲಿ ಸೈಟ್ ಇಟ್ಸೆಲ್ಫ್. ಅಡ್ಮಿಟ್ ಕಾರ್ಡ್ಸ್ ಫಾರ್ ದ
ಕಾಮನ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಫಾರ್ ದ ರಿವ್ಯೂ ಫಿಟ್ನೆಸ್ ಕೇಸಸ್ ವಿಲ್ ಬಿ ಇಶ್ಯೂಡ್ ಆಫ್ಟರ್ ಗೆಟಿಂಗ್ ದ ಮೆಡಿಕಲ್ ಫಿಟ್ ಕನ್ಸರ್ನ್ ಸ್ಪೆಷಲಿಸ್ಟ್ ಆರ್ ಸ್ಪೆಷಲಿಸ್ಟ್ ಅಟ್ ಎಂಎಚ್. ಸೊ ಇಲ್ಲೇನ್ ಹೇಳ್ತಿದಾರೆ ಅಂದ್ರೆ ನೋಡ್ರಿ, ನಿಮಗೆ ಒಂದ್ಸರಿ ನೀವು ಮೆಡಿಕಲಿ ಫಿಟ್ ಅಂತ ಹೇಳಿದ್ಮೇಲೆ ನಿಮ್ಗೆ ಏನಪ್ಪಾ ಅಂದ್ರೆ ಕಾಮನ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಗೆ ಏನ್ ಅಡ್ಮಿಟ್ ಕಾರ್ಡ್ ಇರುತ್ತಲ್ಲ ಅದನ್ನೇನಪ್ಪ ಅಂದ್ರೆ ರ್ಯಾಲಿ ಟೈಮ್ ಅಲ್ಲೇ ಕೊಡ್ತಾರೆ. ಅದಾದ್ಮೇಲೆ ನೋಡ್ರಿ ಯಾರೆಲ್ಲ ಮೆಡಿಕಲ್ ಫಿಟ್ ಕ್ಯಾಂಡಿಡೇಟ್ ಇರ್ತಾರಲ್ಲ ಅವ್ರಿಗೆ ಮಾತ್ರ ಏನಪ್ಪಾ ಅಂದ್ರೆ ಕಾಮನ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಗೆ ಅಲೋ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಸೊ ಅಲ್ಲೇ ನಿಮ್ಗೆ ಮೆನ್ಷನ್ ಮಾಡ್ತಾರೆ ಎಲ್ಲಿ ನಿಮ್ಗೆ ಎಕ್ಸಾಮಿನೇಷನ್ ಇರುತ್ತೆ ಮತ್ತೆ ಎಷ್ಟು ಗಂಟೆಗೆ ಇರುತ್ತೆ ಅಂತ ಹೇಳಿ. ಇದಾದ್ಮೇಲೆ ಎಜುಕೇಶನ್ ಸರ್ಟಿಫಿಕೇಟ್ ಬೇಕಿದೆ. ಸೊ ಈ ಸರ್ಟಿಫಿಕೇಟ್ಸ್ ಒಂದ್ಸರಿ ನೋಡ್ಕೊಂಡ್ಬಿಡ್ರಿ. ಜೊತೆಗೆ ಸ್ಪೋರ್ಟ್ಸ್ ಸರ್ಟಿಫಿಕೇಟ್ ಇದೆ, ಅಫಿಡೆವಿಟ್ ಇದೆ. ಇದಾದ್ಮೇಲೆ ಬೋನಸ್ ಮಾರ್ಕ್ಸ್ ಇದೆ ನೋಡ್ರಿ ಇನ್ ಕಾಮನ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್. ಯಾರಿಗೆಲ್ಲಪ್ಪ ಅಂದ್ರೆ ನೀವೇನಾದ್ರೂ ಸರ್ವಿಸ್ ಮ್ಯಾನ್ ಸಣ್ಣಾಗಿದ್ರೆ ಅಥವಾ ಎಕ್ಸ್ ಸರ್ವಿಸ್ ಮ್ಯಾನ್ ಸಣ್ಣಾಗಿದ್ರೆ, ನೀವೇನಾದ್ರೂ ಸನ್ ಆಫ್ ವಾರ್ ವಿಡೋ ಆಗಿದ್ರೆ ಅಂದ್ರೆ ನಿಮ್ಮ ತಂದೆಯವ್ರು ತೀರ್ಕೊಂಡೋಗಿ ತಾಯಿಯವ್ರು ಇದ್ರೆ ಅಥವಾ ಸನ್ ಆಫ್ ವಿಡೋ ಆಫ್ ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ರೆ ಇಲ್ಲಿ ನಿಮ್ಗೆ ಎಷ್ಟು ಕೊಡ್ತಾರಪ್ಪ ಅಂದ್ರೆ 20 ಮಾರ್ಕ್ಸ್ ಅನ್ನ ಕೊಡ್ತಾರೆ ಫಾರ್ ಆಲ್ ಟ್ರೇಡ್ಸ್ ಆಸ್ ಪರ್ ದ ನೋಟಿಫಿಕೇಶನ್. ನೀವೇನಾದ್ರೂ ವಿಡೋ ಆಫ್ ಡಿಫೆನ್ಸ್ ಪರ್ಸನ್ ಆಗಿದ್ರೆ ಹೂ ಹ್ಯಾವ್ ಡೈಡ್ ಇನ್ ಹಾರ್ನೆಸ್ ಅಂದ್ರೆ ಆಗಿದ್ರೆ ಅಂತವ್ರಿಗೆ ಏನಪ್ಪ ಅಂದ್ರೆ 20 ಮಾರ್ಕ್ಸ್ ಕೊಡ್ತಾರೆ. ಯಾರಾದ್ರೂ ಡಿಫೆನ್ಸ್ ಪರ್ಸನ್ ಅಲ್ಲ ವಿಧವೆ ಆಗಿದ್ರೆ ಅಂತವ್ರಿಗೆ 20 ಮಾರ್ಕ್ಸ್ ಅನ್ನ ಕೊಡ್ತಾರೆ. ಅದೇ ತರನಾಗಿ ಎನ್ಸಿಸಿ ಎ ಸರ್ಟಿಫಿಕೇಟ್ ನಿಮ್ ಕಡೆ ಇದ್ರೆ 5 ಮಾರ್ಕ್ಸ್ ಕೊಡ್ತಾರೆ ಫಾರ್ ಆಲ್ ಟ್ರೇಡ್ಸ್ ಆಸ್ ಪರ್ ನಾರ್ಮ್ ಆಸ್ ಪರ್ ರ್ಯಾಲಿ ನಾರ್ಮ್ಸ್ ಆಸ್ ಪರ್ ರ್ಯಾಲಿ ನೋಟಿಫಿಕೇಶನ್. ಆಮೇಲೆ ಎನ್ಸಿಸಿ ಬಿ ಸರ್ಟಿಫಿಕೇಟ್ ಇದ್ರೆ ನಿಮ್ಗೆ 10 ಮಾರ್ಕ್ಸ್ ಅನ್ನ ಕೊಡ್ತಾರೆ. ಇದು ಕೂಡ ಏನಪ್ಪ ಅಂದ್ರೆ ಎಲ್ಲಾ ಕಡೆ ರ್ಯಾಲಿ ನೋಟಿಫಿಕೇಶನ್ ಪ್ರಕಾರ. ಅದೇ ತರ ನಿಮ್ ಕಡೆ ಏನಾದ್ರೂ ಎನ್ಸಿಸಿ ಸಿ ಸರ್ಟಿಫಿಕೇಟ್ ಇದ್ರೆ 15 ಮಾರ್ಕ್ಸ್ ನ ಕೊಡ್ತಾರೆ. ಇದು ಯಾರಿಗೆಲ್ಲ ಅಪ್ಲೈ ಆಗುತ್ತಂದ್ರೆ ಅಗ್ನಿವೀರ್ ಕ್ಲರ್ಕ್ ಆಮೇಲೆ ಎಸ್ಕೆಟಿ ಮತ್ತೆ ಟೆಕ್ನಿಕಲ್ ಟೀಮಿಗೆ ಅಪ್ಲೈ ಆಗುತ್ತೆ. ಎನ್ಸಿಸಿ ಸಿ ಸರ್ಟಿಫಿಕೇಟ್ ಏನಪ್ಪಾ ಅಂದ್ರೆ ಎಕ್ಸಾಂಪ್ಟೆಡ್ ಫ್ರಮ್ ಕಾಮನ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್. ಯಾರಿಗಪ್ಪ ಅಂದ್ರೆ ಅಗ್ನಿವೀರ್ ಜಿಡಿ, ಅಗ್ನಿವೀರ್ ಟ್ರೇಡ್ಸ್ಮನ್ ಗೆ. ಇದಾದ್ಮೇಲೆ ನೋಡ್ರಿ ಎನ್ಸಿಸಿ ಸಿ ಸರ್ಟಿಫಿಕೇಟ್ ಹೋಲ್ಡರ್ ಅಂಡ್ ಪಾರ್ಟಿಸಿಪೇಟೆಡ್ ಇನ್ ರಿಪಬ್ಲಿಕ್ ಡೇ ಪರೇಡ್ ಇದ್ರೆ ಅವ್ರಿಗೆ ಎಕ್ಸಾಂಪ್ಷನ್ ಇರುತ್ತೆ ಎಕ್ಸಾಮಿನೇಷನ್ ಇಂದ. ಯಾವ್ದಪ್ಪ ಅಂದ್ರೆ ಅಗ್ನಿವೀರ್ ಕ್ಲರ್ಕ್ ಎಸ್ಕೆಟಿ ಮತ್ತೆ ಟೆಕ್ನಿಕಲ್ ಅಲ್ಲಿ. ಇದಾದ್ಮೇಲೆ ನೋಡ್ರಿ ಬೋನಸ್ ಮಾರ್ಕ್ ಫಾರ್ ಐಟಿಐ ಕೋರ್ಸ್ ಅಂಡ್ ಸ್ಕಿಲ್ ಕ್ವಾಲಿಫಿಕೇಶನ್ ಇನ್ ಅಡಿಷನ್ ಟು ಬೇಸಿಕ್ ಎಜುಕೇಶನ್ ಕ್ವಾಲಿಫಿಕೇಶನ್. ನೀವೇನಾದ್ರೂ 1 ವರ್ಷ ಐಟಿಐ ಕೋರ್ಸ್ ನ ಮಾಡಿದ್ರೆ 30 ವರ್ಷ, 2 ವರ್ಷ ಕೋರ್ಸ್ ಮಾಡಿದ್ರೆ 40 ಮಾರ್ಕ್ಸ್, ಡಿಪ್ಲೊಮಾ ಹೋಲ್ಡರ್ ಆಗಿದ್ರೆ 50 ಮಾರ್ಕ್ಸ್ ನ ಕೊಡ್ತಾರೆ ಅಗ್ನಿವೀರ್ ಟೆಕ್ನಿಕಲ್ ಅಲ್ಲಿ. ಇದಾದ್ಮೇಲೆ ನೋಡ್ರಿ ಕ್ಯಾಂಡಿಡೇಟ್ಸ್ ಹ್ಯಾವಿಂಗ್ ಓ ಲೆವೆಲ್ ಐಟಿ ಕೋರ್ಸ್ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ಎನ್ಐಇಎಲ್ಐಟಿ ಅಂಡ್ ಹ್ಯಾವಿಂಗ್ ಹೈಯರ್ ಲೆವೆಲ್ ಆಫ್ ಐಟಿ ಕೋರ್ಸಸ್ ಸರ್ಟಿಫಿಕೇಟ್ ಫ್ರಮ್ ಎನ್ಐಇಎಲ್ಐಟಿ ದಟ್ ಈಸ್ ಎಬಿಸಿ ಆರ್ ಕೋರ್ಸ್ ಸರ್ಟಿಫಿಕೇಶನ್ ಅಂಡರ್ ಡಿಒಸಿ ಡಿಒಇ ಎಸಿಸಿ ಸ್ಕೀಮ್ ಇಶ್ಯೂಡ್ ಬೈ ಓನ್ಲಿ ಎನ್ಐಇಎಲ್ಐಟಿ ಆನ್ ಆರ್ ಆಫ್ಟರ್ 1 ಜನವರಿ 2020 ವಿಲ್ ಅಕ್ಸೆಪ್ಟೆಡ್ 15 ಮಾರ್ಕ್ಸ್ ಅಂತ ಹೇಳ್ತಿದ್ದಾರೆ. ಅದೇ ತರನಾಗಿ ಸ್ಪೋರ್ಟ್ಸ್ ಮನಿ ಕೂಡ ಏನಪ್ಪಾ ಅಂದ್ರೆ ಮಾರ್ಕ್ಸ್ ಇದೆ. ಯಾರ್ಯಾರಿಗೆ ಅಂದ್ರೆ ನೋಡ್ರಿ ರೆಪ್ರೆಸೆಂಟೆಡ್ ಇಂಡಿಯಾ ಅಟ್ ದ ಇಂಟರ್ನ್ಯಾಷನಲ್ ಲೆವೆಲ್ ಇದ್ರೆ ನಿಮ್ಗೆ 20 ಮಾರ್ಕ್ಸ್ ನ ಕೊಡ್ತಾರೆ. ಇದಾದ್ಮೇಲೆ ನೋಡ್ರಿ ಇದು ಯಾರಿಂದ ಅಥರೈಸ್ಡ್ ಆಗಿರ್ಬೇಕಂದ್ರೆ ಅಕ್ರೆಡಿಟೆಡ್ ಸ್ಪೋರ್ಟ್ಸ್ ಮನ್ ಸ್ಪೋರ್ಟ್ಸ್ ಫೆಡರೇಷನ್ ಆಫ್ ಇಂಡಿಯಾ ರೆಸ್ಪೆಕ್ಟಿವ್ ಸ್ಪೋರ್ಟ್ಸ್ ದಟ್ ಹ್ಯಾಸ್ ಬಿನ್ ಫೀಲ್ಡೆಡ್ ಇಂಡಿಯಾ ಆರ್ ಟೀಮ್ ಟು ರೆಪ್ರೆಸೆಂಟ್ ಇಂಡಿಯಾ. ಅದಾದ್ಮೇಲೆ ರೆಪ್ರೆಸೆಂಟೆಡ್ ಸ್ಟೇಟ್ ಅಟ್ ಜೂನಿಯರ್ ಸೀನಿಯರ್ ಜೂನಿಯರ್ ಲೆವೆಲ್ ಅಂಡ್ ಹ್ಯಾವ್ ಒನ್ ಎನಿ ಮೆಡಲ್ ಇನ್ ಇಂಡಿವಿಜುವಲ್ ಇವೆಂಟ್ ಆರ್ ಹ್ಯಾವ್ ರೀಚ್ಡ್ 8th ಪೊಸಿಷನ್ ಇನ್ ಟೀಮ್ ಇವೆಂಟ್ ಇವರಿಗೆ 15 ಮಾರ್ಕ್ಸ್ ಅನ್ನ ಕೊಡ್ತಾರೆ. ರೆಪ್ರೆಸೆಂಟ್ ಇನ್ ಕಾಲೇಜ್ ಆರ್ ಯೂನಿವರ್ಸಿಟಿ ಇನ್ ಇಂಟರ್ ಯೂನಿವರ್ಸಿಟಿ ಚಾಂಪಿಯನ್ಶಿಪ್ ಅಂಡ್ ಹ್ಯಾವ್ ಒನ್ ಎನಿ ಮೆಡಲ್ ಇನ್ ಇಂಡಿವಿಜುವಲ್ ಆರ್ ಹ್ಯಾವ್ ರೀಚ್ ಅಪ್ ಟು 6th ಪೊಸಿಷನ್ ಇನ್ ಟೀಮ್ ಇವೆಂಟ್ ಇವರಿಗೆ 10 ಮಾರ್ಕ್ಸ್ ಅನ್ನ ಕೊಡ್ತಾರೆ. ಸೊ ಈ ತರ ಏನಪ್ಪಾ ಅಂದ್ರೆ ಮಾರ್ಕ್ಸ್ ನ ಕೂಡ ಏನಪ್ಪಾ ಅಂದ್ರೆ ಕೊಡ್ತಾ ಹೋಗ್ತಾರೆ. ಸೊ ಇದಿಷ್ಟ ಏನಪ್ಪಾ ಅಂದ್ರೆ ಅಗ್ನಿವೀರ್ಸ್ ಬಗ್ಗೆ ಇರುವಂತ ಒಂದು ರಿಕ್ರೂಟ್ಮೆಂಟ್. ಇನ್ ಕೇಸ್ ನಿಮಗೆ ಇದ್ರಲ್ಲಿ ಏನಾದ್ರೂ ಡೌಟ್ ಇದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ನಮ್ಮ ಅಫಿಷಿಯಲ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಏನ್ ಮಾಡ್ತೀವಪ್ಪ ಅಂದ್ರೆ ಈ PDF ಲಿಂಕ್ ಕೊಟ್ಟಿರ್ತೀವಿ, ಅದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಎಂಟೈರ್ PDF ಡೌನ್ಲೋಡ್ ಆಗುತ್ತೆ. ಅಲ್ಲಿ ನೀವು ನಿಮ್ ಡೌಟ್ಸ್ ನ ಕ್ಲಾರಿಫೈ ಮಾಡ್ಕೋಬಹುದು. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ರಿಕ್ರೂಟ್ಮೆಂಟ್ ನ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ YouTube ಚಾನಲ್. ಥ್ಯಾಂಕ್ ಯು.